ಸರ್. ಈಗ ಹಾವೇರಿ ಲೋಕಸಭಾ ಕ್ಷೇತ್ರದ ಎಂ ಪಿ ಯಾರಿದ್ದಾರೆ ಸರ್ ಇಲ್ಲಿ? ಎಂ ಪಿ ಉದಾಸ್ ಅವ್ರನ್ನ ನೋಡಿಲ್ಲ ನಾವು. ಇವತ್ತು ನನಗೆ ಸ್ವಲ್ಪ ಓಟ್ ಹಾಕಿ ಅಂದ್ರೆ ನೋಡಿಲ್ಲ. ಅವ್ರ ಎರಡು ಕೆಲಸಗಳು ಏನು ಮಾಡಿದ್ರು ಅಂತ ಹೇಳ್ಬೋದಾ? ಇಲ್ಲಿ ಎಲ್ಲ ಡಾಂಬರ್ ರೋಡ್ ಎಲ್ಲ ಹದಗೆಡಿಸಿದ್ದು ಒಂದು ಕೆಲಸ ರೀ. ಇಲ್ಲಿ ಎಲ್ಲ ಆಕ್ಸಿಡೆಂಟ್ ಆಗಿ ಹುಡುಗರು ಜಗ್ ಸತ್ತು ಹೋದವು. ಅವ್ರ ಜೀವನಕ್ಕೆ ಬಲಿ ಅದಾವ ಅಂದ್ರೆ ಶಿವಕುಮಾರ್ ಉದಾಸೀನ. ಕಾಂಗ್ರೆಸ್ ಬರ್ಬೇಕ್ರಿ ನಾವು, ಬಂದ್ರೆ ಚಲೋ. ಮತ್ತೆ ಈ ಸಲ ಯಾರಿಗೆಲ್ಲ ಬರ್ತಾರೆ? ಅನಂತ್ ಸ್ವಾಮಿ ಕಡೆದ್ರೆ ಅವ್ರು ಗ್ಯಾರಂಟಿ ವಿನ್ ಆಗ್ತಾನೆ. ಗ್ಯಾರಂಟಿ 100% ವಿನ್ ಬಾಯ್ ಬೊಮ್ಮಾಯಿ ಅವರು ಖಚಿತ ಅನುಭವಿಸುತ್ತೆ ಸೋಲು. ರಾಶಿ ಇಲ್ಲಿ ಬಂದಿದ್ರಲ್ಲಿ ಕಾರ್ಯಕ್ರಮ ಮಾಡಿಲ್ಲ. ಯಾರು ಸರ್ ಹಾಕಿದ್ರು ಇಲ್ಲಿ? ಯಾವ ಬಂದು ಅನುದಾನ ಕೊಟ್ಟಿಲ್ಲ, ಯಾವ ಗುಡಿ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ. ಅವ್ರ ಮಕ್ಕನ ನೋಡಿಲ್ಲ. ಎಮ್ ಎಲ್ ಇಲೆಕ್ಷನ್ ಬಂದು ಫೋನ್ ಕೊಡಕ್ ಕೊಡ್ತಾರೆ. ಕೆಲಸ ಏನ್ ಮಾಡ್ರಿ ಇಲ್ಲಿ? ಯಾವ ಕೆಲಸನೂ ಇಲ್ಲ. ಕೆಲಸ ಯಾವ ಇಲ್ಲ. ಈ ಮುಂದಿನ ಚುನಾವಣೆಯಲ್ಲಿ ಯಾರು ಬರ್ತಾರೆ? ಕಾಂಗ್ರೆಸ್ ಬರ್ತಾರೆ. ಗಡ್ಡದ್ದಿವ್ರ ಮಟ್ಟ ಗೆಲ್ತಾರೆ. ಈಗ ನೆಂಪು ಯಾರಿದ್ದಾರೆ ಅಕ್ಕರ ಇಲ್ಲಿ? ಯಶ್ ಪಟೇಲ್ ಎಲ್ಲ ಮಾಡ್ಯಾರಿ. ಅವ್ರಿಗೆ ಸಂಬಂಧಪಟ್ಟ ಕೆಲಸ ಎಲ್ಲ ಮಾಡ್ಯಾರಿ. ಎಲ್ಲಿ ವಿವರಿಸಿದ್ರು ಅಲ್ಲ. ನಿಮಗೆ ಯಾವುದು ಗೆಲ್ಬಹುದು ಅನಿಸುತ್ತೆ? ನಮಗೆ ಅನಿಸಿಕೆ ಇದ್ದಿದ್ದು ಬರಬೇಕಲ್ರಿ. ನಾವು ಕಾಂಗ್ರೆಸ್ ಬರ್ತೈತಿ ಅಂತಂತಿ, ಅದ ಬರ್ಬೇಕಲ್ಲ. ಈಗ ಇದು ಇಲ್ಲಿ ಏನ್ರಿ ಕೆಲಸ ಮಾಡ್ರಿ ಯಾರ ಬಂದು ಎಂ ಪಿಗಳು ಏನ್ರಿ ಇಲ್ಲಿ? ಇಲ್ಲಿ ಅವರು ಬಂದ್ ಕಾರ್ಯಕ್ರಮ ಇದ್ದಾಗ ಮೀಟಿಂಗ್ ಮಾಡಿರ್ತಾರೆ. ಇಲೆಕ್ಷನ್ ಮುಂದಿದ್ದಾಗ ಇಲ್ಲಿ ಬಂದಿಲ್ರಿ. ಕಾಂಗ್ರೆಸ್ ಗೆದ್ದೈತೆ, ಬಿಜೆಪಿ ಗೆದ್ದೈತೆ ಗೊತ್ತಾಗಲಿಲ್ಲ. ಅಕ್ಕ ಈಗ ಹಾವೇರಿ ಎಂ ಪಿ ಇಲೆಕ್ಷನ್ ಬರ್ತಾ ಇದೆ ಲೋಕಸಭಾ ಕ್ಷೇತ್ರದ್ದು. ಈಗ ಎಂ ಪಿ ಯಾರಿದ್ದಾರೆ ಇಲ್ಲಿ? ಇಲ್ಲಿ ಎಂ ಪಿ ನಮ್ಗೆ ಗೊತ್ತಿಲ್ಲ. ಯಾವ ಪಕ್ಷ ಗೆಲ್ಬೋದ್ರಿ ಸಲ? ಬಿಜೆಪಿ ಅವ್ರು ಗೆಲ್ಬೇಕಂತ ಅವ್ರ ಅಂತಾರ, ಕಾಂಗ್ರೆಸ್ ಅವ್ರು ಗೆಲ್ಬೇಕಂತ ಅವ್ರ ಅಂತಾರ, ಜೆ ಡಿ ಎಸ್ ಅವ್ರು ನಾವು ಗೆಲ್ಬೇಕು ಅವ್ರ ಅಂತಾರ. ಯಾರು ಬರ್ತಾರಂತ ಹ್ಯಾಂಗ ಹೇಳ್ಬೇಕು? ಅದೇ ಕಾಂಗ್ರೆಸ್ ಇದೆ ಸಾರಿ ಇಲ್ಲಿ. ಅದ ಕಾಂಗ್ರೆಸ್ ಯಾಕೆ ಬರ್ತಾರೆ ಇಲ್ಲಿ? ಯಾಕೆ ಓಟ್ ಹಾಕ್ತಾರೆ? ಅವ್ರು 1,000 ರೂಪಾಯಿ ಹಾಕ್ತಾರೆ ರೇಷನ್ ರೊಕ್ಕ ಹಾಕ್ತಾರ. ಮನೆ ಹೋಗ್ರಿ ಈ ಮತ್ತೆ ಕರೆಂಟ್ ಬಿಲ್ ಫ್ರೀ ಮಾಡ್ಯಾರ. ಕಾಂಗ್ರೆಸ್ ಬರ್ಬೇಕ್ರಿ ನಾವು, ಅವ್ರು ಬಂದ್ರೆ ಚಲೋ. ನೋಡಿ ಬಿಜೆಪಿ ಏನ್ ಹೇಳ್ರಿ ನಮ್ಗೆ ಇಲ್ಲಿ? ಕಾಂಗ್ರೆಸ್ ಇದೈತ್ರಿ, ಕಾಂಗ್ರೆಸ್ ಬರ್ಬೇಕ್ರಿ. ಶಿವಕುಮಾರ್ ಉದಾಸಿ ಅವ್ರು. ಅವ್ರು ಎರಡು ಯಾವ ಕೆಲಸ ಮಾಡಿದ್ದೇನ್ರ? ಈಗ ನಮ್ಮ ನಗೈ ಒಳಗೆ ಏನು ಬಂದಿಲ್ಲ ಒಂದು ಕಾಮಗಳ ನೋಡಿಲ್ಲ. ಪೂರ್ತಿ ಜೀರೋ ಬ್ಯಾಲೆನ್ಸ್ ಬಿಜೆಪಿ ಇಲ್ಲಿ. ಹಾವೇರಿ ಲೋಕಸಭಾ ಗದಗ ನಾವು ಒಳಗ ಕಾಂಗ್ರೆಸ್ ಅತಿ ಇಲ್ಲಿ ಗೆಲ್ತೀವಿ. ಮತ್ತೆ ಈ ಸಲ ಯಾರು ಗೆಲ್ಲಬಹುದು? ಅನಂತ್ ಸ್ವಾಮಿ ಕಡೆದ್ರು ಅವರು ಗ್ಯಾರಂಟಿ ವಿನ್ ಆಗ್ತಾರೆ. ಗ್ಯಾರಂಟಿ 100% ವಿನ್ ಬಾಯ್ ಬೊಮ್ಮಾಯಿ ಅವರು ಖಚಿತ ಅನುಭವಿಸುತ್ತೆ ಸೋಲು. ಅವ್ರ ಕೆಲಸಗಳು ಏನ? ಇಲ್ಲಿ ಬಂದ್ರೆ ಬಂದಿರ? ಈ ಸಲ ಯಾವ ಪಕ್ಷ ಬರ್ಬೋದು? ಪ್ರಧಾನಮಂತ್ರಿ ಗ್ರಾಮ ಸಡಕ್ ರಸ್ತೆ ಮಾತ್ರ ಸಮುದಾಯ ಭವನ ಮಾಡಿದ್ರು. ಈ ಸಲ ಮುಂದಿನ ಚುನಾವಣೆಯಲ್ಲಿ ಯಾರು ಬರ್ಬೋದು ಅನ್ಸುತ್ತೆ? ಬಿಜೆಪಿನ ಬಿಜೆಪಿ ಅಲ್ಲ. ನಿಮ್ಮ ನಿಮ್ಗೆ ಯಾವ ಪಕ್ಷ ಗೆಲ್ಬೋದು ರೀ? ಯಾಕೆ ಗೆಲ್ಬೋದು ರೀ? ಅದು ಏನೇನು ಸವಲತ್ತು ಮಾಡ್ರಿ? ಕೆಲಸಗಳು ಅಂದ್ರೆ ಇವಟ್ಟ ಈಗ 6 ಶೋಗಿಂದ ನಾವು 3 ಸಲಕ್ಕೆ ಅವ್ರು ಮಾರಿ ನೋಡಿಲ್ಲ. ಅದಕ್ಕೆ ಈಗೇನೈತಿ ಬದಲಾವಣೆ ಮೋದಿ ಏನೂ ಇಲ್ಲ, ರೈತರು ಪರಿಹಾರನೂ ಕೊಟ್ಟಿಲ್ಲ, ಬರಗಾಲ ಏನಿಲ್ರಿ. ಈ ಸಲ ಒಟ್ ಚೇಂಜ್ ಮಾಡ್ಬೇಕಂತ ಎಲ್ಲರ ಅನಿಸಿಕೈತಿ. ಕ್ಷೇತ್ರದ ಮಾಡಿಲ್ಲ ಅವರು, ಕ್ಷೇತ್ರದ ಮಾಡಬಹುದು. ಸಾಮೂರು ಸಿದ್ದಾಮ ಹಾವೇರಿ ಹಂಗೆಲ್ಲ ಹಣಗಲ್ಲು ಎಲ್ಲ ಮಾಡ್ಕೊಂಡಿರ್ಬೋದು. ಇಲ್ಲಂತೂ ನಮ್ಗೆ ಅಂತ ಮೆಚ್ಚುವಂತ ಕೆಲಸ ಯಾವ ಮಾಡಿಲ್ಲ. ರಾಶಿ ಇಲ್ಲಿ ಬಂದಿದ್ರೆ ಅಲ್ಲಿ ಕಾರ್ಯಕ್ರಮ ಮಾಡಿಲ್ಲ. ಯಾರು ಸರ್ ಹಾಕಿದ್ರು ಇಲ್ಲಿ? ಯಾವ ಬಂದು ಅನುದಾನ ಕೊಟ್ಟಿಲ್ಲ, ಯಾವ ಗುಡಿ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ. ಅವ್ರ ಮಕ್ಕನ ನೋಡಿಲ್ಲ. ಎಮ್ ಎಲ್ ಇಲೆಕ್ಷನ್ ಬಂದು ಫೋನ್ ಕೊಡಕ್ ಕೊಡ್ತಾರೆ. ಕೆಲಸ ಏನ್ ಮಾಡ್ರಿ ಇಲ್ಲಿ? ಯಾಕೆ ಕೆಲಸನೂ ಇಲ್ಲ. ಕೆಲಸ ಯಾವ ಇಲ್ಲ. ಈ ಮುಂದಿನ ಚುನಾವಣೆಯಲ್ಲಿ ಯಾರು ಬರ್ತಾರೆ? ಕಾಂಗ್ರೆಸ್ ಬರ್ತಾರೆ. ಗಡ್ಡದ್ದಿವ್ರ ಮಟ್ಟ ಗೆಲ್ತಾರೆ. ಶಿವಕುಮಾರ್ ದೋಸ್ ಅಂದ್ರೆ ಅವ್ರ ಎರಡು ಕೆಲಸಗಳು ಯಾವ್ದಂತ ಹೇಳ್ಬೋದಾ? ಅಂತ ಹೇಳ್ಕೊಳ್ಳುವಂತ ಕೆಲಸ ಏನ್ ಮಾಡಿದ್ರು? ಅವ್ರ ಏನ ಮೋದಿ ನೋಡಿ ನೋಡಿ ಓಟ್ ಹಾಕಿ ಹಾಕಿಸಿ. ಮೋದಿ ಯಾಕೆ ನೋಡಿ ಓಟ್ ಹಾಕ್ತಾರೆ? ನೀವು ಒಳ್ಳೆ ಮನುಷ್ಯ ಒಟ್ಟು ದಿನ ಭದ್ರತೆ. ಶಿವಕುಮಾರ್ ಉದಾಸ ಇದ್ರಿ. ಅವ್ರ ಎರಡು ಕೆಲಸಗಳು ಏನ್ ಮಾಡಿದ್ರು ಅಂತ ಹೇಳ್ಬೋದಾ? ಇಲ್ಲಿ ಎಲ್ಲ ಡಾಂಬರ್ ರೋಡ್ ಎಲ್ಲ ಹದಗೆಡಿಸಿದ್ದು ಒಂದ ಕೆಲಸ ರೀ. ಇಲ್ಲಿ ಎಲ್ಲ ಆಕ್ಸಿಡೆಂಟ್ ಆಗಿ ಹುಡುಗರು ಜಗ್ ಸತ್ತು ಹೋದವು. ಅವ್ರ ಜೀವನಕ್ಕೆ ಬಲಿ ಅದಾವ ಅಂದ್ರೆ ಶಿವಕುಮಾರ್ ಉದಾಸೀನ. ಒಂದೇದ್ದು ಎರಡನೇದ್ದು ಹೇಳ್ಬೇಕಂದ್ರ
ನಮ್ಮಲ್ಲಿ ಎಲ್ಲ ರೊಕ್ಕ ಡಬ್ ಹಾಕೊಂಡು ಮನೆಗೆ ಹೋಗ್ಯಾನ. ಇದು ಮೂರನೇದು ಹೇಳ್ಬೇಕಂದ್ರ ಏನೇನು ಇಲ್ಲಿ ಕೆಲಸಗಳು ಏನಿಲ್ಲ. ಕಾಂಗ್ರೆಸ್ನರ ಇನ್ನು ನಮ್ಮ ರಾಮಕೃಷ್ಣ ದೊಡ್ಡಮನೆಯವ್ರ ಕೆಲಸ ದೊಡ್ಡದಿತ್ತು. ನಮ್ಮಲ್ಲೇ ಇಲ್ಲಿ ಏನೇನು ಯಾವ ಎಂ ಎಲ್ ಇದಿಲ್ಲ ನಮ್ಮಲ್ಲೇ. ಈಗ ಸದ್ಯ ನಾವು ಏನೋ ಬೊಮ್ಮಾಯಿ ನೋಡಿ ಅವನು ಕ್ಷೇತ್ರ ಓಟ ಚಲೋ ಮಾಡ್ಯಾನಂತಂದು ಅವನೊಂದು ಓಟ್ ಕೊಡ್ತೀವಿ ನಾವು. ಈಗ ಮುಂದಿನ ಈ ಚುನಾವಣೆಯಲ್ಲಿ ಯಾರಿಗೆ ಯಾವ ಪಕ್ಷ ಗೆಲ್ಲಬಹುದು? ಯಾರು ಹೇಳೋದು ದೇವ್ರ ಪಕ್ಷ ಹೋರಾಡಿದ್ರ. ಈ ಚುನಾವಣೆಯಲ್ಲಿ ಯಾರು ಗೆಲ್ಲಬಹುದು, ಯಾವ ಪಕ್ಷ ಗೆಲ್ಲಬಹುದು? ಹೆಂಗ್ ಹೇಳ್ತೀವ್ರ? ನಿಮ್ಗೆ ಏನ್ ಅನ್ಸುತ್ತೆ? ನಮ್ಗೆಲ್ಲ ಅನಿಸ್ತೈತಿ ಮುಂದಿನ ಚುನಾವಣೆಯಲ್ಲಿ ಯಾರು ಗೆಲ್ಲಬಹುದು? ಬಿಜೆಪಿನೂ ಅಂತಾರೆ, ಕಾಂಗ್ರೆಸ್ನೂ ಅಂತಾರೆ, ಏನು ನಿಮಗೆ ಅದು ಅನಿಸುತ್ತೆ? ನಮಗೆ ಕಾಂಗ್ರೆಸ್ ಇದೆ. ಹೆಸರು ಬೊಮ್ಮಾಯಿ. ಅವ್ರು ಏನ್ರ ಕೆಲಸ ಮಾಡ್ರೇನ್ರಿ ಇಲ್ಲೆಲ್ಲ? ಏನು ಮಾಡಿಲ್ಲ. ಏನು ಮಾಡಿದ್ರು ಇಲ್ಲಿ ಬಂದಿದ್ರೆ ಬಂದರೇನ್ರಿ ಈ ಕಡೆ? ಏನ್ರಲ್ಲಿ ಬಂದಿಲ್ಲ. ಈ ಲೋಕಸಭಾ ಚುನಾವಣೆಯಲ್ಲಿ ಯಾರು ಗೆಲ್ತಾರೆ, ಯಾವ ಪಕ್ಷ ಗೆಲ್ಬೋದು? ನಾವು ಬಿಜೆಪಿ ಆಗ್ತದೆ. ಈ ಮುಂದಿನ ಚುನಾವಣೆ ಯಾವ ಪಕ್ಷ ಬರ್ಬೋದ್ರಿ ಈಗ ಎಂ ಪಿ ಎಲೆಕ್ಷನಲ್ಲಿ? ಸರಿ, ಹಾವೇರಿ ಲೋಕಸಭಾ ಕ್ಷೇತ್ರದ ಎಂ ಪಿ ಯಾರಿದ್ದಾರೆ ಸರ್ ಇಲ್ಲಿ? ಹೌದ್ರಾ? ಅವರು ಎರಡು ಯೋಜನೆಗಳು ಕೆಲಸಗಳು ಏನು ಮಾಡಿದಾರೆ ಅಂತ ಕೇಳ್ಬೋದು, ಹೇಳ್ಬೋದ? ಅವ್ರು ನೋಡಿಲ್ರಿ ನಾವು. ಇವತ್ತು ನಡೆಯ ಸ್ಥಳ ಓಟ್ ಹಾಕಿ ಅಂದ್ರೆ ನೋಡಿಲ್ಲ. ಕೆಲಸಗಳು ಮಾಡಿದಾರೆ ಇಲ್ಲರಿ? ಇಲ್ಲಿ ಕೆಲಸ ಮಾಡಿದ್ರು. ಈ ರೋಡ್ ಮಾಡ್ಬೋದು ರೀ, ಒಳ್ಳೆ ನೀರಿನ ಇದು ಮಾಡ್ಬೋದು ರೀ, ಜಿ ಜಿ ಎಮ್ ಇದು ಮಾಡ್ಯಾರ ರೀ, ಒಳ್ಳೆ ಜಿ ಜಿ ಎಮ್ ಎಲ್ಲ ಬಂದೇ ಅಲ್ಲ. ಏನು ಮಾಡ್ಯಾರ ರೀ ಈ ಚುನಾವಣೆಯಲ್ಲಿ? ಯಾರು ಗೆಲ್ಲಬೋದು ರೀ ಈ ಚುನಾವಣೆಯಲ್ಲಿ? ಆನಂದ್ ಗಡ್ಡದೇವ್ ಮಾಡ್ರಿ. ಇವಾಗ ವಿಧಾಯಿಸಿದ್ದಾರೆ. ಕೆಲಸ ಏನಾಗಿಲ್ಲ ಸರ್, ನೀವು ನೋಡ್ತಾ ಇದ್ದೀರಿ ಸರ್, ಗಡಿಯಿಂದ ಏನು ಚೆನ್ನಾಗಿಲ್ಲ ರೋಡು. ಹೌದ್ರಾ? ಮತ್ತೆ ಏನೇನು ಕೆಲಸ? ಏನು ಕೆಲಸನೇ ಇಲ್ಲ, ನಮಗೆ ಬೆಡ್ಡಿನೇ ಆಗಿಲ್ಲ ರೋಡು. ಇಷ್ಟು 5 ವರ್ಷ ಆಯ್ತು ಆಯ್ತಲ್ಲ ಲೋಕಸಭಾ ಎಲೆಕ್ಷನ್ ಆದಮೇಲೆ. ಇವಾಗ ಎಲೆಕ್ಷನ್ ಟೈಮಲ್ಲಿ ಬರ್ತಾರೆ, ಮತ್ತು ಎಲೆಕ್ಷನ್ ಆದಮೇಲೆ ಈಗ ನೋಡೋದಾಗಲ್ಲ. ಚುನಾವಣೆಯಲ್ಲಿ ಯಾವ ಪಕ್ಷ ಗೆಲ್ಲಬಹುದು? ಇವಾಗ ಕಾಂಗ್ರೆಸ್ ಕಡ್ಡದೇವ್ ಮತ್ತೆ ಎಂ ಪಿಗಳು ಆದ ಮಾಡಿದ್ದ ಇದೇ ಕೆಲಸ. ಬಿಜೆಪಿ ರೀ, ಬಿಜೆಪಿ ಆಲ್ಟರ್ನೇಟಿವ್ ಯಾವುದೂ ಇಲ್ಲ. ಈಗ ಹಾಲಿ ಬಿಜೆಪಿ ಯುವದಾಶ್ ಅವರಿದ್ರು, ಅವ್ರು ಮಾಡಿದ ಕೆಲಸಕ್ಕಿನ್ನ ಅವ್ರು ಖಂಡಿತೇ ಇಲ್ಲ. ಕ್ಷೇತ್ರದಾಗ ಉದಾಸಿ ಅನ್ನುವಂತ ಹೆಸರು ಜನಸಾಮಾನ್ಯರಿಗೆಲ್ಲ, ನಮ್ಮಂತ ಲೀಡ್ರಿಗೆ ಕೂಡ ಅವ್ರ ಹೆಸರು ಗೊತ್ತಿಲ್ಲ. ಅವರು ಎಂ ಪಿ ಅನ್ನೋದ್ ಮಾತ್ರ ಬಿಟ್ಟರೆ ಚುನಾವಣೆ ಆದ್ಮೇಲೆ ಅವ್ರು ಯಾರಿಗೂ ಜನರಿಗೆ ಕಂಡಿಲ್ಲ. ಅವ್ರ ಭಾವಚಿತ್ರನೂ ಯಾರು ಇಲ್ಲಿವರೆಗೂ ಜಾಸ್ತಿ ನೋಡಿಲ್ಲ. ಅವ್ರು ಯಾವ ಕೆಲಸಗಳ ಮಾಡ್ಬೋದಿತ್ರಿ? ಏನೇನು ಕೆಲಸ ಅನ್ನೋದ್ರದೊಳಗ ಜೀರೋ ಇದ್ದಂಗ. ಅವರು ಇಲ್ಲೇ ಆಟೋಮೆಟಿಕ್ ಆಗಿ ಈಗ ನಮ್ಮ ಕಾಂಗ್ರೆಸ್ ಪಕ್ಷನ ಗೆಲ್ತದ. ಎರಡು ಮಾಡಿದ್ರು, 10 ವರ್ಷ ದುಡ್ಡು ಮಾಡಿದ್ರು, ಏನು ಮಾಡಿಲ್ಲ ಒಬ್ರಿ. ನಮಗಂತೂ ಏನು ಅನ್ನೋದು ಎಂ ಪಿಗ ಒಟ್ಟ ಏನು ಅನ್ನಂಥದ ವಿಚಾರನೇ ಇಲ್ಲ, ಕೆಲಸನೇ ಇಲ್ಲ. ಅವ್ರ ರೋಡ ಎಂ ಪಿ ಆದಾಗ ನಾ ಎಷ್ಟು ದಿವ್ಸಕ್ಕೆ ರೆಡಿ ಮಾಡ್ಕೊಂಡಾರೆ ಅಂದಲ್ಲ, ಅದು ಮೊನ್ನೆ ಫೈನಲ್ ಆಗಿತ್ತು. 10 ವರ್ಷ ಅವ್ರ ಮಾಡಿದ್ದು. ಹಲೋ, ರಾಮ ರೋಡ್ ಯಾವಾಗ ಮಾಡ್ಕೊಳ್ರಿ? ಪಕ್ಷ ದೊಡ್ಡದ್ದೇವ್ರು ಮಾಡ್ತಾರೆ, ಕಾಂಗ್ರೆಸ್ ಮಾಡ್ಬೋದು, ಮಾಡೇ ತೀರ್ಬೇಕು. ಈಗ ಇಲ್ಲೇ ಲೋಕಲ್ ನೋಡ್ರಿ, ವಿಧಾನಸಭೆ ಎಲ್ಲರಿಗೂ ಮಾಡಿದ್ರು, ಯಾವ ನಿಲ್ಲ ಎಲ್ಲವೂ ಸಾಬೀತುಪಡಿಸಿ ಅಂತ ಎಲ್ಲರಿಗೂ ಸರಳ ಮಾಡಿದ್ರು. ಇವರು ಎಂ ಪಿಗೆ ಮೆಜಾರಿಟಿ ಆತಂದ್ರೆ ನಮ್ಮ ಕಾಂಗ್ರೆಸ್ನವ್ರು ಮಾಡ್ತಾರೆ, ಕೆಲಸಗಾರ ಅದಾರ. ಕೆಲಸಗಾರ ಇರೋದಕ್ಕೆ ಎಲ್ಲರಿಗೆ ಕರ್ನಾಟಕ ರಾಜ್ಯಕ್ಕೆ ಎಲ್ಲರಿಗೆ ಅನ್ನ ಹಾಕಿ. ಅವರು ಎರಡು ಕೆಲಸಗಳು ಏನು ಮಾಡ್ಯಾರ ಅಂತ ಹೇಳಿದ್ಬೋದ? ರೋಡ್ ಮಾಡ್ತಾರ, ನೀರು ಎಲ್ಲ ಮಾಡ್ಯಾರ. ಇನ್ನು ಕಿರಿಕಟ್ಟಿ ಊಟ ಓಡಾಕ್ತಾವದು, ಅದು ಮಾಡಿಲ್ಲ. ಅಜ್ಜೇಂತ ಬರ್ಲಿಕ್ಕೆ ಅದು ನೀರು ಸರಿಯಾಗಿ ಜಮಾ ಆಗಿಲ್ಲ. ಉದಾಸಿ ಅವ್ರ ಎರಡು ಕೆಲಸಗಳು ಏನು ಮಾಡ್ತಾರೆ? ಏನ್ ಮಾಡ್ಯಾರ್ರಿ ಮಾಡ್ಯಾರ್ರಿ ಚಲೋ ಕೆಲಸ ಮಾಡ್ಯಾರ್ರಿ, ಸಣ್ಣ ಪುಟ್ಟ ಮಾಡಿರ್ತಾರ್ರಿ, ನಮಗ್ ಗೊತ್ತಲ್ಲ. ಇನ್ನೇನ್ ರೀ, ಯಾರು ಹೋಗ್ಲಿ ಮಾಡ್ಲಿ, ಬಾರಿ ಮರ್ಯಾದೆ ಕೊಡ್ತಾರ ನಮಗ್. ಮೇನ್ ಆಧಾರ ಸಣ್ಣ ಹುಡುಗ ಹೋಗ್ಲಿ, ಹೆಗಲ್ ಮ್ಯಾಗ ಕೈ ಹಾಕ್ತಾರ. ಮುಂದ್ ಹೇಳ್ರಿ ಸರ್, ಈಗ ಈ ಚುನಾವಣೆಯಲ್ಲಿ ಯಾವ ಪಕ್ಷ ಆಗಿರ್ಬೋದು? ನಮ್ಮ ಮೋದಿ ರೀ.
ಹೇಳ್ಕೊಳ್ಳುವಂತ ಕೆಲಸ ಏನಾಗಿಲ್ಲ ರೀ. ನಾವು ವಾಡಿ ಎಕ್ಸ್ಪ್ರೆಸ್ನ ಅಪೇಕ್ಷೆ ಪಟ್ಟಿದ್ದೆವು ಅವ್ರ ಕಡೆಯಿಂದ, ಹಾಗೂ ನಮ್ಮ ಮಲಾಪುರ ಸ್ಟೇಷನ್ ಅಂತ ಅಪೇಕ್ಷೆ ಪಟ್ಟಿದ್ವಿ. ಅವೆರಡೂ ಏನೂ ಮಾಡಲಿಲ್ಲ ಅವರು. ಮತ್ತೆ ಗುರುತಾರುವಂಥ ಯಾವುದೇ ಒಂದು ಇದನ್ನು ಇಲ್ಲಿ ಇಟ್ಕೊಂಡಿಲ್ಲ, ಬರೋದು ಹೋಗೋದು ಅಂತೂ ಆಗಿಲ್ಲ ನಮ್ಮ ಭಾಗ. ಈ ಮುಂದಿನ ಚುನಾವಣೆ ಯಾರು ಗೆಲ್ಬೋದು ರೀ? ಈ ಮುಂದಿನ ಚುನಾವಣೆಯಲ್ಲಿ ಯುವಶಕ್ತಿ ಆದಂಥ ಆನಂದ್ ಗಡ್ಡದೇವರ ಮಠ ಅವರು ಗೆಲ್ಲಬೇಕು, ಗೆಲ್ಲೇ ಗೆಲ್ಲಿಸ್ತೀವಿ ಅಂತ ಒಂದು ನಮ್ಮ ಅಭಿಪ್ರಾಯ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.